ನಮಸ್ತೆ ವೀಕ್ಷಕರೇ, ಇವಾಗ ನಾನು ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಸಾಲೆ ದೋಸೆಗೆ ಹಾಕ್ತಾರೆ ಈ ಚಟ್ನಿನ. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ಲ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ಬಿಸಿನೀರಲ್ಲಿ 2 ಅವರ್ಸ್ ಹಾಗೆ ನೆನೆಸಿಟ್ಕೊಂಡಿದ್ದೀನಿ ನಾನು. ಈ ನೆನೆಸ್ಕೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಪೀಸ್ನ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡಲಿ ಅಂತ ನಾನು ಹಾಕ್ತಾ ಇರೋದು. ಜೊತೆಗೆ 7-8 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದು ಎಲ್ಲ ಆದಮೇಲೆ ಹುರ್ಗಡ್ಲೆನ ಹಾಕಿ 2 ಟೇಬಲ್ಸ್ಪೂನ್ ಅಷ್ಟು. ಏನಕ್ಕೆ ಹುರ್ಗಡ್ಲೆ ಹಾಕೋದು ಅಂದರೆ ಒಂಥರ ಚಟ್ನಿ ಸ್ವಲ್ಪ ಗಟ್ಟಿ ಹದ ಕೊಡುತ್ತೆ. ಜೊತೆಗೆ ರುಚಿಗೆ ತಕ್ಕನ ಉಪ್ಪು ಹಾಕಿ, ಉಪ್ಪನ್ನು ಅಷ್ಟೇ 1¼ ಚಮಚ ಹಾಕಿದ್ರೂ ಸಾಕು. ಇದನ್ನು ತೀರಾ ನುಣುಗೂ ಬೇಡ, ತೀರಾ ತರ್ತರಿಯಾಗೂ ಬೇಡ, ಹಾಗೆ ರುಬ್ಬಿಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.